హాయ్ ఫ్రెండ్స్ ఎలాగూ భవ్య జరం యూట్యూబ్ చాలా సుస్వగత వీక్షకరే ఇవతూ నేను ಒಂದು ನರ್ಸರಿ ವಿಡಿಯೋ ಅಂದರೆ ಮೀನ್ಸ್ ಪ್ಲ್ಯಾಂಟ್ಗಳ ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಗಿಡಗಳನ್ನು ಯಾಕೆ ನಾವು ಮನೇಲಿ ಬೆಳೆಸಬೇಕು ಅದರಿಂದ ಏನು ಯೂಸ್ ಅಂತ ತಿಳ್ಕೊಳ್ಳೋಣ ಸೊ ಇದೆಲ್ಲ ಚಿಕ್ಕ ಚಿಕ್ಕ ಮಿನಿ ಪ್ಲಾಂಟ್ ಅಂತ ಹೇಳ್ಬೋದು ಇದನ್ನು ಮನೆಯೊಳಗೆ ಇಟ್ಟು ಬೆಳೆಸ್ತಾರೆ ಸೊ ಇದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಸಾಕು ಸೊ ಗಿಡಗಳನ್ನು ನಾವು ನಮ್ಮ ಮನೆಯ ಅಂಗಳದಲ್ಲಾಗಿರ್ಬೋದು ನಮ್ಮ ಮನೆ ಹತ್ರ ಬೆಳೆಸೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಇರುವಂತಹ ನಕಾರಾತ್ಮಕ ನೆಗೆಟಿವಿಟಿನ ತೆಗೆದಾಕತ್ತೆ ಸೊ ಸೊ ಅದಕ್ಕೆ ಗಿಡ ಮರಗಳನ್ನು ಇಟ್ಕೊಳ್ಳಿ ಅನ್ನೋದು ಪ್ರತಿಯೊಬ್ಬರ ಮನೆಯ ಮುಂದೆ ಒಂದು ತುಳಸಿ ಗಿಡ ಇರುತ್ತೆ ಸೊ ಏನು ಅಂದರೆ ಅದು ಒಂದು ದೈವಿಕ ಸ ಸಂಕೇತ ಸೊ ನಾವು ಆದಷ್ಟು ಗಿಡಗಳನ್ನು ನಮ್ಮ ಮನೆಯಲ್ಲಿ ಬೆಳೆಸೋದ್ರಿಂದ ತುಂಬ ಮನಸ್ಸಿಗೆ ಒಂಥರ ಉಲ್ಲಾಸ ನೀವು ಒಂದು ಗಿಡ ಬೆಳೆಸಿ ಅದು ತುಂಬ ಚೆನ್ನಾಗಿ ಬೆಳೀತು ಅಂದರೆ ನಿಮ್ಗೆ ಎಷ್ಟು ಖುಷಿಯಾಗುತ್ತೆ ನೋಡಿ ಯಾವ ಯಾವ ರೀತಿಯಾದಂಥ ಸೆರಾಮಿಕ್ ಪಾಟ್ಗಳಾಗಿರ್ಬೋದು ಪ್ಲ್ಯಾಸ್ಟಿಕ್ ಆಗಿರ್ಬೋದು ಎಲ್ಲ ರೀತಿಯಾದಂಥ ಪಾಟ್ಗಳಿತ್ತು ಸೊ ಬರೀ ಇದೊಂದೇ ನರ್ಸರಿ ಅಂತಲ್ಲ ಈಗ ಎಲ್ಲ ಕಡೆ ನರ್ಸರಿಗಳು ತುಂಬ ಆಗಿದೆ ಸೊ ಎಲ್ಲ ಕಡೆ ಸಿಗುತ್ತೆ ನೋಡಿ ಸೇವಂತಿಗೆ ಗಿಡಗಳು ತುಂಬ ತುಂಬ ಬ್ಯೂಟಿಫುಲ್ ಆಗಿತ್ತು ಸೊ ಏನಿ ಕಲರ್ ನಿಮ್ಗೆ ಯಾವ ಕಲರ್ ಬೇಕು ಎಲ್ಲ ಕಲರು ಸಿಗುತ್ತೆ ಸೊ ಸ್ವಲ್ಪ ಗೊಬ್ಬರಾಗಿ ಬೆಳೆಸ್ಕೊಂಡ್ರೆ ಮನೆಯಲ್ಲಿ ನಿಜವಾಗ್ಲೂ ಚೆನ್ನಾಗೇ ಬೆಳೆಯುತ್ತೆ ಸೊ ಇದು ಕನಕಾಂಬ್ರ ಆರೆಂಜ್ ಕಲರ್ ಇರುತ್ತೆ ಇದು ಮ್ಯಾಂಗೋ ಯೆಲ್ಲೋ ಕಲರ್ ತುಂಬ ಡಾರ್ಕ್ ಯೆಲ್ಲೋ ಕಲರ್ ಇತ್ತು ಸೊ ನಾವು ನಮ್ಮ ಮನೆಯಲ್ಲೇ ಬೆಳೆದಂತಹ ಹೂಗಳನ್ನು ದೇವರಿಗೆ ಅರ್ಪಿಸೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ಖುಷಿಯಾಗುತ್ತೆ ಬೇಕಾದರೆ ನೀವು ಬೆಳೆದಿರೋ ನಿಮ್ಮ ಮನೆಯಲ್ಲಿ ಒಂದೇ ಒಂದು ಗಿಡದಲ್ಲಿ ಒಂದು ಹೂವು ಬೆಳೆದಿದ್ರು ಇದು ನಾವು ಬೆಳೆದಿರೋ ಹೂವಪ್ಪ ಅಂತ ಅಷ್ಟು ಖುಷಿಯಾಗುತ್ತೆ ನಾವು ಮಾರನ್ನು ತಂದು ದೇವರಿಗೆ ಹಾಕೋದ್ರ ಬದಲು ಸೊ ಈಗೇನು ಎಲ್ಲ ಕಡೆ ಸಿಗುತ್ತೆ ಸೊ ಆದಷ್ಟು ನಾವು ಅನುಕೂಲಕರವಾಗಿರುವಂತಹ ಗಿಡಗಳನ್ನು ತಂದು ಮನೆಯಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ವೀಕ್ಷಕರೇ ಸೊ ಯಾವ ರೀತಿ ರೋಸಸ್ಸು ಕಲರ್ ಕಲರ್ ಎನಿ ಕಲರ್ ನಿಮ್ಗೆ ಯಾವ ಕಲರ್ ಬೇಕು ಎಲ್ಲ ರೋಸಸ್ಸು ಸಿಗುತ್ತೆ ಸೊ ಆದಷ್ಟು ತುಂಬ ಖುಷಿಯಾಗುತ್ತೆ ನಾವು ಬೆಳೆದಿರೋದು ಅಂತ ಮನಿ ಪ್ಲ್ಯಾಂಟ್ಸ್ಗಳಾಗಿರ್ಬೋದು ನೀವು ಬೇಕಂದರೆ ಮನೆಗೆ ಡೆಕೋರೇಟಿವ್ ಆಗಿ ಇಟ್ಕೊಳ್ಳೋಕ್ಕೂ ಕೂಡ ಯೂಸ್ ಮಾಡ್ಬೋದು ಸೊ ವೀಕ್ಷಕರೇ ಆದಷ್ಟು ಮನೆಗಳಲ್ಲಿ ನಾವು ಗಿಡಗಳನ್ನು ಬೆಳೆಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನಸ್ಥಿತಿನೇ ಆಗಿರ್ಬೋದು ಪರಿಸರ ಆಗಿರ್ಬೋದು ಇದು ನಿಮಗೆ ಗೊತ್ತಾವು ಮರುಗ ಅಂತ ಕರಿತೀವಿ ಸೊ ಮರುಗ ಇದೆಲ್ಲ ನೋಡಿ ತುಳಸಿ ಗಿಡ ಎಷ್ಟು ಕೃಷ್ಣ ತುಳಸಿ ರಾಮ ತುಳಸಿ ಯಾವ ತುಳಸಿ ಬೇಕು ಎಲ್ಲ ರೀತಿಯಾದಂತಹ ತುಳಸಿ ಗಿಡಗಳಿತ್ತು ಸೊ ತುಂಬ ವೆರೈಟೀಸು ದೊಡ್ಡ ಗಿಡಗಳಿಂದ ಹಿಡಿದು ಚಿಕ್ಕ ಚಿಕ್ಕ ಪುಟ್ಟ ಪ್ಲ್ಯಾಂಟ್ವರೆಗೂ ಸಿಗ್ತಾ ಇತ್ತು ವೀಕ್ಷಕರೇ ಸೊ ತುಂಬ ಖುಷಿಯಾಗುತ್ತೆ ನನಗಂತೂ ಗಿಡಗಳು ಪ್ರಾಣಿಗಳು ಅಂದರೆ ತುಂಬ ಇಷ್ಟ ನಿಜವಾಗ್ಲೂ ಪ್ರಾಣಿಗಳಿಗಿಂತ ನಾನು ಗಿಡಗಳನ್ನ ತುಂಬ ಇಷ್ಟಪಡ್ತೀನಿ ಸೊ ನಮಗೆ ಯಾವ ರೀತಿಯಾದಂತಹ ಗಿಡಗಳು ಬೇಕು ಅದನ್ನು ತಂದು ನಾವು ಮನೆ ಹತ್ರ ಹಾಕೋಬೋದು ಈಗೇನು ಟೆರಸ್ ಗಾರ್ಡನ್ ಅನ್ನೋದು ತುಂಬ ಫೇಮಸ್ ಆಗಿದೆ ಸೊ ನೀವು ಟೆರಸ್ ಮೇಲೆ ಗಿಡಗಳನ್ನು ಬೆಳೆಸ್ಕೋಬೋದು ನೋಡಿ ಇದೆಲ್ಲ ಮಣ್ಣಿನ ಪಾಟ್ಗಳು ಫಸ್ಟ್ ನಾನು ತೋರಿಸಿದ್ದು ಸೆರಾಮಿಕ್ಕು ಸೊ ತುಂಬ ಚೆನ್ನಾಗಿರುತ್ತೆ ಸೊ ಆದಷ್ಟು ಒಂದು ಮೂರು ನಾಲ್ಕು ಗಿಡಗಳನ್ನು ಆದರೂ ತಂದು ಇಟ್ಕೊಳ್ಳಿ ನಿಮ್ಗೆ ನೆಸೆಸಿಟಿ ಅಂಥದ್ದಾದರೂ ತಂದು ಇಟ್ಕೊಬೋದು ಕರಿಬೇವಾಗಿರ್ಬೋದು ಎನಿ ಫ್ ಫ್ಲವರ್ಸ್ ಅಂತೂ ಈಗ ಡಿಫ್ ಡಿಫ್ರೆಂಟ್ ಇದೆ ಆಗಿರೋದೇ ಸಿಗುತ್ತೆ ಸೊ ಎಲ್ಲ ರೀತಿದು ಸಿಗುತ್ತೆ ತಂದು ಇಟ್ಕೊಂಡು ಸೊ ನೀವು ಸ್ವಲ್ಪ ಬೆಳೆಸೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ನಿಜವಾಗ್ಲೂ ಮನಸ್ಸಿಗೆ ಏನೋ ಒಂಥರ ಉಲ್ಲಾಸ ಆಗುತ್ತೆ ಸೊ ಇದು ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದು ಗಿಡಗಳು ಇದೆಲ್ಲ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಮನೆಯಲ್ಲಿದ್ದರೆ ಸೊ ಕ್ರಿಸ್ಮಸ್ ಟ್ರೀ ಆಗಿರ್ಬೋದು ಡೇರ್ ಆಗಿರ್ಬೋದು ಸೊ ಎನಿವನ್ ಎ ಟು ಝೆಡ್ ಸೊ ಮರುಭೂಮಿಯಲ್ಲಿ ಬೆಳೆಯೋದ್ರಿಂದ ಹಿಡಿದು ಕೆರೆ ಕಟ್ಟೆಗಳಲ್ಲಿ ಬೆಳೆಯುವಂಥ ಗಿಡಗಳು ಕೂಡ ನಿಮಗೆ ಸಿಗುತ್ತೆ ಸೊ ಯಾವ್ದು ಯೂಸ್ ಇದೆ ಅದನ್ನಾದರೂ ನೀವು ಬೆಳ್ಕೊಳ್ಳಿ ಇಲ್ಲಾಂದರೆ ಸೊ ಡೆಕೋರೇಟಿವ್ ಆಗಿ ಕಾಣಲಿ ಅನ್ನೋದಕ್ಕಾದರೂ ಬೆಳ್ಕೊಡಿ ಇದೆಲ್ಲ ನೋಡಿ ಕಮಲದ ಎಲೆ ಕೆಸಿ ಎಲೆ ಅಂತೀವಲ್ಲ ಆತಿಯರ ಎಲೆಗಳು ದಾಳಿಂಬೆ ಗಿಡ ಸೊ ಫೋಟ ಈಗ ಎಲ್ಲ ರೀತಿಯಾದಂತಹ ಗಿಡಗಳು ಕೂಡ ಸಿಗುತ್ತೆ ಇವಾಗ ಸೊ ತುಂಬ ಚೆನ್ನಾಗಿರುತ್ತೆ ಮಾವು ಬೇವು ಎಲ್ಲ ಸಿಗುತ್ತೆ ಹಾಗೆ ವೀಕ್ಷಕರೇ ನೀವು ನೆಸೆಸರಿಗಳನ್ನ ಗಿಡಗಳನ್ನ ಅಂದರೆ ನೆಸೆಸಿಟಿ ಇರುವಂತಹ ಗಿಡಗಳನ್ನ ಬೆಳೆಸೋದ್ರಿಂದ ತುಂಬ ಯೂಸ್ ಆಗುತ್ತೆ ನಲ್ಲಿಕಾಯಿ ಗಿಡಗಳು ನೋಡಿ ಸೊ ನಾವು ದುಡ್ಡು ಕೊಟ್ಟು ತೊಗೊಂಡು ತಿನ್ನೋದ್ರ ಬದಲು ಆದಷ್ಟು ಸ್ವಲ್ಪ ಗಿಡಗಳನ್ನು ಬೆಳೆಸ್ಕೊಬೋದು ನಲ್ಲಿಕಾಯಿ ಸೀಬೆಕಾಯಿ ಸೊ ಈಗ ನಾವು ಟೆರಸ್ ಮೇಲೆ ಗಿಡಗಳನ್ನು ಬೆಳೆಸುವಂಗೆ ಆದಷ್ಟು ಫೆಸಿಲಿಟಿ ನಮಗಿದೆ ಸೊ ತುಳಸಿ ಗಿಡ ನೋಡಿ ಇದು ಹಣ್ಣಿನ ಗಿಡ ತಂಗಿನ ಮರ ಎನಿ ಗಿಡ ನಾನು ಚಿಕ್ಕದ್ರಲ್ಲಿ ನೋಡಿದಂತಹ ಎಲ್ಲ ಗಿಡಗಳು ಕೂಡ ನಾನು ನೋಡಿದೆ ಇದೆಲ್ಲ ನೋಡಿ ಒಂದೆಲಗ ಬ್ರಾಮಿ ಎಲೆಗಳು ಅಂತೀವಲ್ಲ ಆ ಗಿಡಗಳು ಹಾಗೆ ಇದು ರೋಸಸ್ಸು ಬ್ರಾಹ್ಮಿ ಎಲೆಗಳಲ್ಲಿ ಎಷ್ಟು ರೀತಿ ವೆರೈಟಿಗಳು ಸಿಗುತ್ತೆ ಅಂದರೆ ಬರೀ ಒಂದೇ ರೀತಿ ಇರೋಲ್ಲ ಸೊ ತರಾವರಿ ರೀತಿ ಸಿಗುತ್ತೆ ರೋಸಸ್ಸು ಅಷ್ಟೇ ತುಂಬ ಬ್ಯೂಟಿಫುಲ್ಲಾಗಿರುತ್ತೆ ನಿಜವಾಗ್ಲೂ ಗುಲಾಬಿ ಗಿಡ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಬ್ರಾಹ್ಮಿ ಎಲೆಗಳು ಅಂತ ಹೇಳಿದ್ನಲ್ಲ ಅದು ಒಂದೆಲಗ ಗಿಡಗಳು ಇದು ಆಲದ ಮರ ಸೊ ಆಲದ ಮರ ಕೂಡ ಸಿಗುತ್ತೆ ಅಂತ ಹೇಗೆ ಗೊತ್ತಿರೋಲ್ಲ ಅಲ್ವಾ ನೋಡಿ ಆಲದ ಮರಗಳು ಮುಂಚೆಯೆಲ್ಲ ಆಲದ ಮರ ಹಳ್ಳಿ ಸೈಡ್ ಸಿಗ್ತಿತ್ತು ಈಗ ನೀವು ಬೆಳೆಸ್ಕೊಬೋದು ಅಂದರೆ ನಿಮ್ಮ ಮನೆ ಹತ್ರನೂ ಕೂಡ ಹಾಕ್ಕೊಂಡು ಬೆಳೆಸ್ಕೋಬೋದು ಇದೆಲ್ಲ ಕೆರೆಗಳಲ್ಲಿ ಬೆಳೆಯುವಂತಹ ಗಿಡಗಳು ಸೊ ನೀರು ಹೋಗೋ ಜಾಗದೆಲ್ಲ ಬೆಳೆಯುತ್ತೆ ಸೊ ನೋಡಿ ಇಲ್ಲೊಂದು ಪರಂಗಿ ಮರ ಇತ್ತು ಸೊ ಅಲ್ಲಿ ಕಾಯಿ ಕೂಡ ಬಿಟ್ಟಿತ್ತು ಸೊ ನೆಸೆಸಿಟಿ ಇದೆ ಈ ರೀತಿ ಎಲ್ಲ ಪರಂಗಿ ಸಪೋಟ ಆ ರೀತಿದೆಲ್ಲ ಸೀಬೆ ಈ ರೀತಿದೆಲ್ಲ ಬೆಳೆಸ್ಕೊಂಡ್ರೆ ಸೀಸನ್ ವೈಸು ನಮಗೆ ಹಣ್ಣುಗಳು ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ಸೊ ಒಂದು ಸ್ವಲ್ಪ ಜಾಗ ಇದ್ದರೆ ಮನೆ ಪಕ್ಕ ತುಂಬ ಚೆನ್ನಾಗಿರುತ್ತೆ ಗಿಡಗಳನ್ನು ಬೆಳೆಸ್ಕೊಳಕ್ಕೆ ಇಲ್ಲ ಅಂದರೆ ಬಾಟಲ್ ಹಾಕಿ ಕೂಡ ಬೆಳೆಸ್ಕೊಬೋದು ರೋಸಸ್ ಅಂತೂ ಎನಿ ಟೈಮ್ ನಿಮಗೆ ಫ್ಲವರ್ಸ್ ಸಿಗುತ್ತೆ ಸೊ ಅದನ್ನ ಸ್ವಲ್ಪ ಹಳೇದಾಯಿತು ಅಂದರೆ ಎಲ್ಲ ಕಡ್ಡಿಗಳನ್ನ ಟ್ರಿಮ್ ಮಾಡಿದ್ರೆ ಸೊಪ್ಪುನ ಚಿಕ್ಕರುತ್ತೆ ನಿಮ್ಗೆ ಯಾವ್ದು ನೆಸೆಸಿಟಿ ಇರುತ್ತೆ ಅದನ್ನು ಜಾಸ್ತಿ ಬೆಳೆಸ್ಕೊಳ್ಳಿ ಇಲ್ಲಿ ನೋಡಿ ಒಂದು ಡಿಫ್ರೆಂಟ್ ಸೊ ಎಷ್ಟು ಚಿಕ್ಕ ಪ್ಲ್ಯಾಂಟು ಇದು ಮ್ಯಾಂಗೋ ಪ್ಲ್ಯಾಂಟು ಸೊ ಒಂದು ಕಾಯಿ ಕೂಡ ಬಿಟ್ಟಿತ್ತು ಮಾವಿನ ಗಿಡ ಸೊ ತುಂಬ ಖುಷಿಯಾಯಿತು ಇಷ್ಟು ಚಿಕ್ಕ ಗಿಡದಲ್ಲಿ ಕಾಯಿ ಬೇರೆ ಬೀಳುತ್ತಾ ಅಂತ ಸೊ ಎಲ್ಲ ಹೈಬ್ರಿಡ್ ಮಹಿಮೆ ಸೊ ಇದು ಚಪ್ರದವರೆ ನೋಡಿ ಚಪ್ರದವರೆ ಕೂಡ ಅಲ್ಲಿತ್ತು ಸೊ ಹಾಗೆ ವೀಕ್ಷಕರೇ ಇದು ಪತಂಗದ ಹೂವು ಅಂತ ನಿಮ್ಗೆ ಗೊತ್ತಿರ್ಬೋದು ಚಿಕ್ಕದ್ರಲ್ಲಿ ನಾವು ನೀವು ಇಂಥ ಗಿಡಗಳನ್ನು ತುಂಬ ನೋಡ್ತಿದ್ವಿ ಆ ಕಲರ್ಸ್ ಎಲ್ಲ ಬೇರೆ ಬೇರೆ ಕಲರ್ಸು ಇದು ನೋಡಿ ತುಂಬ ಡಿಫ್ರೆಂಟ್ ಸೊ ಒಂದು ಎಲೆಯಲ್ಲಿ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಎಲೆಗಳು ಸೊ ನಾವು ಗಿಡಗಳಲ್ಲೂ ಎಷ್ಟು ವೆರೈಟಿಗಳನ್ನು ಹುಡುಕ್ಬೋದು ಅನ್ನೋದಕ್ಕೆ ನೋಡಿ ಎಲ್ಲ ಹೈಬ್ರಿಡ್ ಗಿಡಗಳು ಕ್ರಾಸಿಂಗು ಎಲ್ಲ ಇತ್ತು ಸೊ ಇದು ಪತಂಗದ ಗಿಡಗಳು ಅಂತ ನಾವು ಕರಿತೀವಿ ನನಗೆ ಗೊತ್ತಿರೋದು ಅದು ಕಲರ್ ಕಲರ್ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಕಾಮ ಕಸ್ತೂರಿ ಆಗಿರ್ಬೋದು ಇದು ರುದ್ರಾಕ್ಷಿ ಹೂವು ಅಂತ ಕರಿತೀವಿ ಇದನ್ನು ಸೊ ಇದು ಕೂಡ ತುಂಬ ವೆರೈಟಿ ಕಲರ್ಸಲ್ಲಿ ಬರುತ್ತೆ ಸೊ ಎನಿ ಒನ್ ನೋಡಿ ಪುದೀನ ಎಷ್ಟು ಸಖತ್ತಾಗಿ ಬೆಳೆದಿದೆ ಅಂದರೆ ಪುದೀನ ಗಿಡ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಬೆಳೆದಿದೆ ಸೊ ಅದೇನೋ ಹೈಬ್ರಿಡೋ ಇಲ್ಲ ಫಾರಮೋ ಗೊತ್ತಿಲ್ಲ ಇದೆಲ್ಲ ಬಂದೆಲ್ಲ ಸೊ ಆದಷ್ಟು ಗಿಡಗಳನ್ನು ಬೆಳೆಸಿ ಮನಿ ಪ್ಲ್ಯಾಂಟ್ ಆಗಿರ್ಬೋದು ದಾಸವಾಳ ದಾಸವಾಳವಂತೂ ತುಂಬ ಒಳ್ಳೆಯದು ಮನೇಲಿದ್ದರೆ ಗಿ ದೇವ್ರುಗಳಿಗೆ ಮಡ್ಸೋಕಾಗಿರ್ಬೋದು ಎಲ್ಲದಕ್ಕೂ ಬೇರೆ ಕಡೆಯಿಂದ ತಂದು ಮಾರುವಂಥ ಹೂಗಳು ಹೇಗಿರುತ್ತೆ ಫ್ರೆಶ್ ಇರಲ್ಲ ಎಲ್ಲಿಂದ ತಂದಿರ್ತಾರೋ ಹೇಗೆ ಹೇಗೆ ತಂದಿರ್ತಾರೋ ನಾವು ಮಾಡೋ ಪೂಜೆಗಳಿಗೆ ನಾವು ಬೆಳೆಸಿರುವಂತಹ ಹೂವಿನ ಹೂವನ್ನು ಹಾಕಿದ್ರೆ ತುಂಬ ಆಗುತ್ತೆ ಏನೋ ಒಂಥರ ಸಂತೃಪ್ತಿ ಅಂತೀವಲ್ಲ ಆ ರೀತಿ ಆಗುತ್ತೆ ಸೊ ದಾಸವಾಳದಲ್ಲೂ ವೆರೈಟಿ ಕಲರ್ಸು ಪಿಂಕು ರೆಡ್ಡು ಬ್ಲೂ ಬ್ಲೂ ಸಾರಿ ಬ್ಲೂ ಇಲ್ಲ ಅದು ಕೂಡ ರೋಸಲ್ಲಿ ನೋಡಿದ್ದೀನಿ ನಾನು ಬ್ಲೂ ವೈಟ್ ಇದೆ ನೋಡಿ ಬ್ಲೂ ಗೊತ್ತಿಲ್ಲ ಬ್ಲೂನು ಇದೆ ಅನಿಸುತ್ತೆ ಸೊ ವೆರೈಟಿ ನಾನು ಇಲ್ಲಿ ನೋಡಲಿಲ್ಲ ಬ್ಲೂ ನಾನು ರೋಸಸ್ ಅಲ್ಲಿ ಬ್ಲೂ ನೋಡಿದ್ದೀನಿ ಇದರಲ್ಲಿ ನೋಡಿಲ್ಲ ಸೊ ಪಿಂಕ್ ರೆಡ್ಡು ಲೈಟ್ ಪಿಂಕು ಬೇಬಿ ಪಿಂಕು ಎಲ್ಲ ಕಲರ್ಸು ಇತ್ತು ಸೊ ನೋಡೋಕ್ಕಂತೂ ನಂಗಂತೂ ಖುಷಿ ಗಿಡಗಳನ್ನ ಈ ರೀತಿ ನೇಚರ್ ಪ್ಲೇಸಸ್ ಅಂದರೆ ತುಂಬ ಖುಷಿಯಾಗುತ್ತೆ ನನಗೆ ಸೊ ನಿಮಗೂ ಕೂಡ ಹೇಗೆ ಆಗುತ್ತಾ ನೋಡಿ ಕಾಕ್ಟಸ್ಗಳೆಲ್ಲ ವೆರ್ ವೆರೈಟಿ ಇದೆ ಸೊ ಇದು ಗೊತ್ತಾ ನಿಮಗೆ ಇದು ಬ್ರಹ್ಮ ಕಮಲ ಪುಷ್ಪ ಅರಳುತ್ತೆ ನೈಟ್ ಟೈಮಲ್ಲಿ ಸೊ ಅದು ನೋಡಿ ಎಷ್ಟು ಡಿಫ್ ಡಿಫ್ರೆಂಟ್ ಆಗಿದೆ ಅಲೋವೆರಾ ನೋಡಿ ಇದೆಲ್ಲ ಒಂಥರ ಬೇರೆ ಬೇರೆ ರೀತಿಯಾದಂತಹ ಗಿಡಗಳು ಇದು ನೋಡಿ ಒಂದು ಚಿಕ್ಕ ಮೆಣಸಿನ್ಕಾಯಿ ಗುಂಟು ಮೆ ಗುಂಟು ಮೆಣ್ಸಿನ್ಕಾಯಿ ಅಂತಾರೆ ಇದು ಈ ರೀತಿ ಬರುತ್ತೆ ಸೊ ಅದು ಸಿಗ್ತು ಸಿಗುತ್ತೆ ಸೊ ಎನಿವನ್ ನಿಮ್ಗೆ ಯಾವ ಥರ ಗಿಡ ಬೇಕು ಎಲ್ಲ ಸಿಗುತ್ತೆ ಫಾರಿನ್ನಿಂದ ಹಿಡಿದು ನಾಟಿವರೆಗೂ ಸಿಗುತ್ತೆ ಒಂದು ನರ್ಸರಿಗೆ ಹೋಗಿ ಭೇಟಿ ಮಾಡಿ ನಿಮ್ಗೆ ಯಾವ ಗಿಡಗಳು ಇಷ್ಟ ತಂದು ಬೆಳೆಸಿ ಸೊ ಯಾರ್ಯಾರು ವೀಡಿಯೋ ನೋಡಿದ್ರಿ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ ಯು